2, 3, big breaking. ಇಂದು ಬಹುನಿರೀಕ್ಷಿತ ಕೇಂದ್ರ ಬಜೆಟ್ ಮಂಡನೆಯಾಗಿದೆ. ಕೊರೋನಾ ಆತಂಕದ ನಡುವೆ ಎರಡನೇ ಬಜೆಟ್ ಮಂಡನೆಯಾಗ್ತಾ ಇದೆ. ಕೋವಿಡ್ ಸಂಕಷ್ಟದಲ್ಲಿರೋ ಜನರಿಗೆ ಪರಿಹಾರ ಸಿಗುತ್ತಾ ಅನ್ನುವಂಥದ್ದೇ ಈಗ ಇರುವಂತಹ ಬಹುದೊಡ್ಡ ನಿರೀಕ್ಷೆ. ಏರುಗತಿಯಲ್ಲಿರುವ ಹಣದುಬ್ಬರಕ್ಕೆ ನಿಯಂತ್ರಣದ ಮದ್ದನ್ನು ಕೊಡುವಂತಹ ಸಾಧ್ಯತೆ ಕೂಡ ಇದೆ. ಡಾಲರ್ ಎದುರು ಕುಸಿತಾ ಇದೆ. ರೂಪಾಯಿ ಮೌಲ್ಯ ಕೋವಿಡ್ನಿಂದ ಆರ್ಥಿಕತೆಗೆ ಬೂಸ್ಟ್ ಸಿಗೋ ಸಾಧ್ಯತೆ ಕೂಡ ಇದೆ. ಚುನಾವಣೆ ಇರೋ ರಾಜ್ಯಗಳಿಗೆ ಬಂಪರ್ ನಿರೀಕ್ಷೆ ಕೂಡ ಇರುವಂಥದ್ದು. ರಾಜ್ಯದ ಅಭಿವೃದ್ಧಿ ಕೆಲಸಗಳಿಗೂ ಕೂಡ ನೆರವಿನ ನಿರೀಕ್ಷೆ ಇದೆ. ಮೂಲಸೌಕರ್ಯ ನೀರಾವರಿಗೆ ನೆರವನ್ನ ಕೊಡೋ ಸಾಧ್ಯತೆ ಇದೆ. ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತಾ ಇದೆ. ಇಂತಹ ಸಂದರ್ಭದಲ್ಲಿ ಇವತ್ತು ಮಂಡನೆಯಾಗ್ತಾ ಇರುವಂತಹ ಬಜೆಟ್ ಕೋವಿಡ್ನಿಂದ ಕುಸಿದಿರೋ ಆರ್ಥಿಕತೆಗೆ ಬೂಸ್ಟ್ ನೀಡೋ ಸಾಧ್ಯತೆ ಕೂಡ ಇರುವಂಥದ್ದು. ಸಾಕಷ್ಟು ನಿರೀಕ್ಷೆಗಳಿದೆ. ಇನ್ನು ರಾಜ್ಯದ ವಿಚಾರಕ್ಕೆ ಬರೋದಾದ್ರೆ ರಾಜ್ಯದ ಜನಕ್ಕೂ ಕೂಡ ಬೆಟ್ಟದಷ್ಟು ನಿರೀಕ್ಷೆ ಇರುವಂಥದ್ದು. ಚುನಾವಣೆ ಇರೋ ರಾಜ್ಯಗಳಿಗೆ ಬಂಪರ್ ನಿರೀಕ್ಷೆ ಇದೆ. ರಾಜ್ಯದ ಅಭಿವೃದ್ಧಿ ಕೆಲಸಗಳಿಗೂ ಕೂಡ ನೆರವಿನ ಹಸ್ತ ಸಿಗುವಂತಹ ನಿರೀಕ್ಷೆ ಇದೆ. ಮೂಲಸೌಕರ್ಯ ನೀರಾವರಿಗೆ ನೆರವನ್ನ ಕೊಡೋ ಸಾಧ್ಯತೆ ಇದೆ. ಹೇಗಿರಲಿದೆ ಮೋದಿ ಸರ್ಕಾರದ 2022-23 ಬಜೆಟ್? ಬಜೆಟ್ ಮೇಲೆ ದೇಶದ ಜನರಿಗೆ ಏನೆಲ್ಲ ನಿರೀಕ್ಷೆಗಳಿವೆ? ನ್ಯೂಸ್ 18 ಕನ್ನಡದಲ್ಲಿ ಬಜೆಟ್ ಮೆಗಾ ಕವರೇಜ್. ಬಜೆಟ್ ನಲ್ಲಿ ಯಾವುದೆಲ್ಲ ಏರಿಕೆ ಆಗಬಹುದು, ಯಾವುದೆಲ್ಲ ಇಳಿಕೆ ಆಗಬಹುದು, ಯಾವ್ಯಾವ ವಲಯಕ್ಕೆ ಏನೇನ್ ಗಿಫ್ಟ್ ಕೊಡ್ತಾರೆ ಮೇಡಮ್? ನ್ಯೂಸ್ 18 ಕನ್ನಡದಲ್ಲಿ ಕೇಂದ್ರ ಬಜೆಟ್ ನ ಮೆಗಾ ಕವರೇಜ್. ನಾವಿದರ ಕಂಪ್ಲೀಟ್ ಮಾಹಿತಿಯನ್ನ ನಿಮಗೆ ಕೊಡ್ತಾ ಹೋಗ್ತೀವಿ. ಕೊರೋನಾ ವಕ್ಕರಸದ ಮೇಲೆ ಮಂಡನೆ ಆಗ್ತಾ ಇರುವಂತಹ ಎರಡನೇ ಬಜೆಟ್ ಇದು. ಬೆಳಗ್ಗೆ 11 ಗಂಟೆಗೆ ಬಜೆಟ್ ಮಂಡಿಸಲಿದ್ದಾರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು. ಆಯವ್ಯಯದ ಆಗು ಹೋಗುಗಳ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಸೊ ಇವತ್ತಿನ ಬಜೆಟ್ ಬಗ್ಗೆ ಕೂಡ ಸಾಕಷ್ಟು ನಿರೀಕ್ಷೆ ಇರುವಂಥದ್ದು. ಉದ್ಯಮ ವಲಯದಿಂದ ಆರೋಗ್ಯ ಕ್ಷೇತ್ರದಿಂದ ಹಿಡಿದು ಪ್ರತಿಯೊಂದು ವಲಯಕ್ಕೂ ಏನೆಲ್ಲ ಗಿಫ್ಟ್ಗಳು ಸಿಗುತ್ತೆ, ಯಾವ್ಯಾವುದು ಹೆಚ್ಚಳವಾಗುತ್ತೆ, ಯಾವುದೆಲ್ಲ ಅಗ್ಗವಾಗಲಿದೆ, ಇದರ ಕಂಪ್ಲೀಟ್ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. 11 ಗಂಟೆಗೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 2022-23 ಆಯವ್ಯಯವನ್ನ ಮಂಡಿಸಲಿದ್ದಾರೆ. ಸಾಕಷ್ಟು ನಿರೀಕ್ಷೆಗಳಿರುವಂಥದ್ದು. ಈ ಕುರಿತಂತೆ ಆರ್ಥಿಕ ತಜ್ಞರು ಏನ್ ಹೆಂಗೆ ಹೇಳ್ತಾರೆ ಇದೆಲ್ಲದರ ಬಗ್ಗೆ ನಾವು ನಿಮಗೆ ಅಪ್ ಟು ಡೇಟ್ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಕೇಂದ್ರ ಬಜೆಟ್ಗೆ ಕ್ಷಣಗಣನೆ. 4ನೇ ಸಲ ಈ ಬಾರಿ ಬಜೆಟ್ ಅನ್ನ ಮಂಡಿಸಲಿದ್ದಾರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು. ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದಂತಹ ಮಹಿಳಾ ಮಂತ್ರಿ ಕೂಡ ಇವರಾಗಿದ್ದಾರೆ. ಈ ಸಲವೂ ಕೂಡ ಪೇಪರ್ಲೆಸ್ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ. ಮೋದಿ ಸರ್ಕಾರದ ಬಜೆಟ್ ಬಗ್ಗೆ ಬೆಟ್ಟದಷ್ಟು ಜನಸಾಮಾನ್ಯರಿಗೆ ನಿರೀಕ್ಷೆ ಇರುವಂಥದ್ದು. ಈಗ ಆಲ್ರೆಡಿ ಆರ್ಥಿಕತೆ ತತ್ತರಿಸೋಗ್ತಾ ಇದೆ. ಕಳೆದ 2 ವರ್ಷಗಳಿಂದ ಇಡೀ ದೇಶ ಕೋವಿಡ್ನಿಂದ ನಲುಗಿ ಹೋಗಿರುವಂಥದ್ದು. ಸಣ್ಣ ಮಧ್ಯ ಪ್ರಮಾಣದ ಉದ್ದಿಮೆಗಳು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ನಷ್ಟವನ್ನ ಅನುಭವಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಮಂಡನೆ ಆಗ್ತಾ ಇರುವಂತಹ ಬಜೆಟ್ ಮೇಲೆ ಜನಸಾಮಾನ್ಯರಿಗೆ ಸಾಕಷ್ಟು ನಿರೀಕ್ಷೆ ಇರುವಂಥದ್ದು. ಪ್ರಮುಖವಾಗಿ ಯಾವೆಲ್ಲ ವಲಯಗಳಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಲಾಗುತ್ತೆ, ಯಾವುದಕ್ಕೆ ಹೆಚ್ಚಿನ ನೆರವು ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಇದೆ. ಇನ್ನು ಕರ್ನಾಟಕದ ಮಟ್ಟಿಗೆ ಬರೋದಾದ್ರೂ ಕೂಡ ಸಾಕಷ್ಟು ನಿರೀಕ್ಷೆಗಳಿರುವಂಥದ್ದು. ಈ ಬಾರಿಯ GST ಪರಿಹಾರವನ್ನ ಕೊಡ್ತಾರಾ, ಅದರ ಜೊತೆಗೆ ಕೃಷ್ಣಾ ಭದ್ರಾ ಮೇಲ್ದಂಡೆ ಯೋಜನೆಗಳನ್ನ ರಾಷ್ಟ್ರೀಕರಣಗೊಳಿಸ್ತಾರಾ, ರಾಷ್ಟ್ರೀಯ ಯೋಜನೆಗಳು ಅಂತ ಘೋಷಣೆ ಮಾಡ್ತಾರಾ, 8,000 ಮನೆಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ಬೇಡಿಕೆಯನ್ನ ಇಟ್ಟಿರುವಂಥದ್ದು, 8 ಲಕ್ಷ ಮನೆಗಳಿಗೆ ಸಂಬಂಧಪಟ್ಟ ಹಾಗೆ. ಸೊ ಹೀಗೆ ಕರ್ನಾಟಕದ ಮಟ್ಟಿಗೆ ಬರೋದಾದ್ರೆ ಕೂಡ ಸಾಕಷ್ಟು ಒಂದಷ್ಟು ನಿರೀಕ್ಷೆಗಳಿರುವಂಥದ್ದು. ಈ ಎಲ್ಲಾ ನಿರೀಕ್ಷೆಗಳನ್ನ ಕೇಂದ್ರ ಸರ್ಕಾರ ಗಮನದಲ್ಲಿಟ್ಟುಕೊಂಡು ಯಾವ ರೀತಿಯಾದಂತಹ ಬಂಪರ್ ಕೊಡುಗೆಯನ್ನ ಕೊಡುತ್ತೆ ಅನ್ನುವಂತಹ ನಿರೀಕ್ಷೆಗಳು ಇವತ್ತಿನ ಬಜೆಟ್ ಮೇಲೆ ಇದೆ. ಬೆಳಗ್ಗೆ 10:10ಕ್ಕೆ ಕೇಂದ್ರದ ಮಹತ್ವದ ಸಚಿವ ಸಂಪುಟ ಸಭೆ ನಡೆಯುತ್ತೆ. ಸಂಪುಟ ಸಭೆಯಲ್ಲಿ ಬಜೆಟ್ಗೆ ಅನುಮೋದನೆಯನ್ನ ಪಡ್ಕೊಳ್ಳಲಾಗುತ್ತೆ. ಸಂಸತ್ ಭವನಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಈಗ ಬಂದಿರುವಂಥದ್ದು. 11 ಗಂಟೆಗೆ ಬಹುನಿರೀಕ್ಷಿತ ಕೇಂದ್ರ ಬಜೆಟ್ ಮಂಡನೆಯಾಗ್ತಾ ಇದೆ. ಕೆಲವೇ ಹೊತ್ತಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆಯಾಗುತ್ತೆ. ನಿನ್ನೆ ಆರ್ಥಿಕ ಸಮೀಕ್ಷೆ ವರದಿಯನ್ನ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ರು. ಈ ವರ್ಷ 9.7% ಏರಲಿದೆಯಂತೆ ದೇಶದ GDP ದರ.
ಕೆಲವೆ ಹೊತ್ತಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ಆಗ್ತಾ ಇರುವಂತದ್ದು ನೆನ್ನೆ ಆರ್ಥಿಕ ಸಮೀಕ್ಷೆ ವರದಿಯನ್ನ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ರು ಈ ವರ್ಷ ಶೇಕಡ 9.2 ಕ್ಕೆ ದೇಶದ ಜಿಡಿಪಿ ದರ ಏರಿಕೆ ಆಗಲಿದೆ ಅಂತ ಹೇಳಿದ್ದಾರೆ ವಿಶ್ವದ ಮೂರನೇ ಅತಿ ದೊಡ್ಡ ಸ್ಟಾರ್ಟ್ಅಪ್ ದೇಶ ಭಾರತ 8 ತಿಂಗಳಲ್ಲಿ 75 ಕಂಪನಿಗಳು ಷೇರು ಮಾರುಕಟ್ಟೆಯನ್ನ ಪ್ರವೇಶ ಮಾಡಿವೆ ಸರ್ಕಾರದ ಸಾಲದ ಪ್ರಮಾಣ ಈ ವರ್ಷ ಇಳಿಕೆಯಾಗುವಂತ ನಿರೀಕ್ಷೆ ಕೂಡ ಇರುವಂತದ್ದು ಸರ್ಕಾರದ ಈ ಸಲದ ಸಾಲದ ಒಂದು ಪ್ರಮಾಣ ಏನಿತ್ತು ಅದು ಕೂಡ ಇಳಿಕೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಏನು ವಿಶ್ವದ ಮೂರನೇ ಅತಿ ದೊಡ್ಡ ಸ್ಟಾರ್ಟ್ಅಪ್ ದೇಶ ಭಾರತ ಆಗಿರುವಂತದ್ದು 8 ತಿಂಗಳಲ್ಲಿ 75 ಕಂಪನಿಗಳು ಷೇರು ಮಾರುಕಟ್ಟೆಯನ್ನ ಪ್ರವೇಶ ಮಾಡಿದೆ ಸರ್ಕಾರದ ಸಾಲದ ಪ್ರಮಾಣ ಕೂಡ ಈ ವರ್ಷ ಇಳಿಕೆಯಾಗುವಂತ ನಿರೀಕ್ಷೆ ಇದೆ ಸೋ ಆರ್ಥಿಕ ಸಮೀಕ್ಷೆ ಹೈಲೈಟ್ ಗಳನ್ನು ನಾವು ನಿಮಗೆ ತೋರಿಸ್ತಾ ಹೋಗ್ತಾ ಇದೀವಿ ಸೇವಾ ವಲಯದಲ್ಲಿ ಶೇಕಡ 8.2 ಇರುವಂತದ್ದು ಈ ವರ್ಷ ಜಿಡಿಪಿ ದರ 9.2 ರಷ್ಟು ಏರಿಕೆ ಆಗುವಂತ ನಿರೀಕ್ಷೆ ಇದೆ 2022-23 ಸಾಲಿನಲ್ಲಿ ಜಿಡಿಪಿ ದರ ಶೇಕಡ 8.85 ಇತ್ತು ಅದು 9.92 ಕ್ಕೆ ಏರಿಕೆ ಆಗುವಂತ ನಿರೀಕ್ಷೆ ಇರುವಂತದ್ದು ಸೇವಾ ವಲಯದಲ್ಲಿ ಶೇಕಡ 8.2 ದರದಲ್ಲಿ ಬೆಳವಣಿಗೆ ಆಗುತ್ತೆ ಆಮದು ವಸ್ತುಗಳ ಹಣದುಬ್ಬರದ ಬಗ್ಗೆ ಅಲರ್ಟ್ ಅನ್ನು ಕೂಡ ಮಾಡುವಂತ ಸಾಧ್ಯತೆ ಇದೆ ಸೋ ಈಗ ಆಲ್ರೆಡಿ ಆರ್ಥಿಕತೆ ತತ್ತರಿಸಿ ಹೋಗಿರುವಂತದ್ದು ಇದಕ್ಕೆ ಯಾವ ರೀತಿ ಆದಂತ ಬೂಸ್ಟ್ ಸಿಗುತ್ತೆ ಈ ಬಾರಿಯ ಬಜೆಟ್ ನಲ್ಲಿ ಅನ್ನುವಂತ ನಿರೀಕ್ಷೆ ಇದೆ ಇನ್ನು ಕರ್ನಾಟಕದ ಮಟ್ಟಿಗೆ ಬರುವುದಾದ್ರೆ ಕೇಂದ್ರಕ್ಕೆ ಹಲವು ಬೇಡಿಕೆಯನ್ನ ಇಟ್ಟಿದ್ದಾರೆ ಸಿಎಂ ಬೊಮ್ಮಾಯಿಯವರು ಇವತ್ತಿನ ಬಜೆಟ್ನಲ್ಲಿ ಬೇಡಿಕೆಗಳಿಗೆ ಅಸ್ತು ಅಂತಾರ ಮೇಡಂ ಅನ್ನುವಂಥದ್ದು ಸದ್ಯದ ಪ್ರಶ್ನೆ ಕೇಂದ್ರ ಸರ್ಕಾರದ ಬಜೆಟ್ನತ್ತ ರಾಜ್ಯದ ಜನರ ಚಿತ್ತ ಇರುವಂಥದ್ದು ಹಲವು ಬೇಡಿಕೆಗಳನ್ನ ಸಿಎಂ ಬೊಮ್ಮಾಯಿಯವರು ಕೇಂದ್ರದ ಮುಂದೆ ಇಟ್ಟಿದ್ದಾರೆ ಅದೆಲ್ಲದಕ್ಕೂ ಅಸ್ತು ಅಂತಾರ ಕೇಂದ್ರದಿಂದ ಅದೆಲ್ಲದಕ್ಕೂ ಅನುಮೋದನೆ ಸಿಗುತ್ತಾ ರಾಜ್ಯಕ್ಕೂ ಕೂಡ ಬಂಪರ್ ಕೊಡುಗೆಗಳನ್ನ ಕೊಡುತ್ತಾ ಕೇಂದ್ರ ಸರ್ಕಾರ ಅನ್ನುವಂಥದ್ದು ಇವತ್ತಿನ ನಿರೀಕ್ಷೆ ಹಾಗಾಗಿ ಕೇಂದ್ರ ಬಜೆಟ್ ನತ್ತ ಇದೀಗ ರಾಜ್ಯದ ಜನರ ಚಿತ್ತ ಕೂಡ ನೆಟ್ಟಿರುವಂಥದ್ದು ಬಸವರಾಜ ಬೊಮ್ಮಾಯಿಯವರು ಈಗ ಆಲ್ರೆಡಿ ಹಲವು ಬೇಡಿಕೆಗಳನ್ನ ಕೇಂದ್ರದ ಮುಂದೆ ಇಟ್ಟಿದ್ದಾರೆ ಅದೆಲ್ಲದಕ್ಕೂ ಅಸ್ತು ಅಂತಾರ ಅನ್ನುವಂಥದ್ದು ಸದ್ಯದ ನಿರೀಕ್ಷೆ ಹಾಗಾಗಿ ಕೇಂದ್ರದ ಬಜೆಟ್ ನತ್ತ ಇವತ್ತು ರಾಜ್ಯದ ಜನರ ಚಿತ್ತ ಕೂಡ ನೆಟ್ಟಿರುವಂಥದ್ದು ಇನ್ನು ಬೆಂಗಳೂರಿನ ವಿಚಾರಕ್ಕೆ ಬರೋದಾದ್ರೆ ಬೆಂಗಳೂರಿಗೆ ಭರಪೂರ ನೆರವು ಸಿಗುವಂತ ನಿರೀಕ್ಷೆ ಇದೆ ಚೆನ್ನೈ ಬೆಂಗಳೂರು ಬೆಂಗಳೂರು ಮುಂಬೈ ಕಾರಿಡಾರಿಗೆ ನೆರವು ಘೋಷಣೆ ಮಾಡೋ ಸಾಧ್ಯತೆ ಇದೆ ರಾಷ್ಟ್ರೀಯ ಹೆದ್ದಾರಿಗಳ ಅಭಿವೃದ್ಧಿಗೆ ನೆರವು ನೀಡೋ ಸಾಧ್ಯತೆ ಇದೆ ವಸತಿ ಯೋಜನೆಯಡಿ 8 ಲಕ್ಷ ಮನೆಗಳಿಗೆ ಬೇಡಿಕೆಯನ್ನ ಇಡಲಾಗಿದೆ ಏಮ್ಸ್ ಮಾದರಿ ವೈದ್ಯಕೀಯ ಕಾಲೇಜ್ ಬೇಕು ಅನ್ನುವಂಥ ಬೇಡಿಕೆ ಕೂಡ ಇರುವಂಥದ್ದು ಮಂಗಳೂರಿಗೆ ಮತ್ತೊಂದು ಬಂದರು ಬೆಂಗಳೂರಿಗೆ ಮತ್ತೊಂದು ಏರ್ಪೋರ್ಟ್ನ ಬೇಡಿಕೆಯನ್ನ ಇಡಲಾಗಿದೆ 2 ಕ್ಯಾನ್ಸರ್ ಆಸ್ಪತ್ರೆ ನಿಮಾನ್ಸ್ನ ವಿಸ್ತರಣೆಗೂ ಕೂಡ ಬೇಡಿಕೆ ಇರುವಂಥದ್ದು ಕೋಲಾರದ ಚಿನ್ನದ ಗಣಿ ನಗದೀಕರಣ ಮಂಗಳೂರಿನಲ್ಲಿ ರಫ್ತು ವಲಯ ಸ್ಥಾಪನೆ ಸೇರಿದಂತೆ ಹಲವಾರು ಬೇಡಿಕೆಗಳನ್ನು ಇಡಲಾಗಿದೆ ಇನ್ನು ನೀರಾವರಿ ಯೋಜನೆಗಳಿಗೆ ವಿಶೇಷ ನೆರವನ್ನ ಪ್ರಕಟ ಮಾಡೋ ಸಾಧ್ಯತೆ ಇದೆ ಮೇಕೆದಾಟು ಮಹದಾಯಿ ಕೃಷ್ಣ ಮೂರನೇ ಹಂತದ ಭದ್ರಾ ಮೇಲ್ದಂಡೆ ಯೋಜನೆಗಳಿಗೆ ನೆರವನ್ನ ಕೂಡ ಕೇಳಲಾಗಿರುವಂಥದ್ದು ಸೊ ಇದೆಲ್ಲದಕ್ಕೂ ಕೇಂದ್ರ ಸರ್ಕಾರದಿಂದ ಏನಾದರೂ ಕೊಡುಗೆ ಸಿಗುತ್ತಾ ಇದೆಲ್ಲ ಏನೆಲ್ಲ ಬೇಡಿಕೆಗಳಿದೆ ಈ ಬೇಡಿಕೆಗಳಿಗೆ ಕೇಂದ್ರ ಅಸ್ತು ಅನ್ನುತ್ತಾ ಅನ್ನುವಂತಹ ಸಾಕಷ್ಟು ನಿರೀಕ್ಷೆಗಳಿರುವಂಥದ್ದು ಬಸವರಾಜ ಬೊಮ್ಮಾಯಿಯವರು ಕೂಡ ಒಂದಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಇದಕ್ಕೆ ಯಾವ ರೀತಿಯಾಗಿ ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನ ಕೊಡುತ್ತೆ ಏನೆಲ್ಲ ಕೊಡುಗೆಗಳು ಸಿಗುತ್ತೆ ಬೆಂಗಳೂರಿನ ಮಟ್ಟಿಗೆ ಅನ್ನುವಂಥದ್ದು ಸಾಕಷ್ಟು ನಿರೀಕ್ಷೆಯನ್ನ ಹುಟ್ಟುಹಾಕಿದೆ ಇನ್ನು ಈ ಬಾರಿಯ ಬಜೆಟ್ಗೆ ಸಂಬಂಧಪಟ್ಟಂತೆ ಉದ್ಯಮ ವಲಯಗಳು ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿವೆ ಸೊ ಆ ಉದ್ಯಮ ವಲಯದ ನಿರೀಕ್ಷೆಗಳೇನೇನು ಅನ್ನೋದನ್ನ ನೋಡೋದಾದ್ರೆ ಕೊರೋನಾದಿಂದ ಉದ್ಯಮ ವಲಯಕ್ಕೂ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳಿದೆ ಉದ್ಯಮ ವಲಯಕ್ಕೆ ಬೂಸ್ಟ್ ನೀಡ್ತಾರಾ ವಿತ್ತ ಸಚಿವೆ ಅನ್ನುವಂಥದ್ದು ಈಗ ಸದ್ಯ ಇರುವಂತಹ ಕುತೂಹಲ ಯಾವ್ಯಾವ ವಲಯಕ್ಕೆ ಏನೆಲ್ಲ ಗಿಫ್ಟ್ ಸಿಗುತ್ತೆ ಅನ್ನುವಂಥ ಪ್ರಶ್ನೆಗಳಿರುವಂಥದ್ದು ಕೋವಿಡ್ ನಿಂದಾಗಿ ಆರೋಗ್ಯ ವಿಮೆಗೆ ಬೇಡಿಕೆ ಹೆಚ್ಚಾಗಿದೆ ಆರೋಗ್ಯ ವಿಮೆ ಪ್ರೀಮಿಯಂ ತೆರಿಗೆಯನ್ನ ಇಳಿಸಬಹುದು ಅನ್ನುವಂಥ ನಿರೀಕ್ಷೆ ಇದೆ ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚು ಅನುದಾನ ಮೀಸಲಿಡುವಂತಹ ಸಾಧ್ಯತೆ ಇದೆ ಕಳೆದ 2 ವರ್ಷಗಳಿಂದ ಕೂಡ ಇಡೀ ದೇಶ ಕೋವಿಡ್ ನಿಂದ ತತ್ತರಿಸಿ ಹೋಗಿರುವಂಥದ್ದು ಹಾಗಾಗಿ ಈ ಬಾರಿ ಆರೋಗ್ಯ ವಲಯವನ್ನ ಗಮನದಲ್ಲಿಟ್ಕೊಂಡು ಏನೆಲ್ಲ ಕೊಡುಗೆಗಳನ್ನ ಕೊಡ್ತಾರೆ ಅನ್ನುವಂಥ ಬೆಟ್ಟದಷ್ಟು ನಿರೀಕ್ಷೆ ಇದೆ ಕೊರೋನಾದಿಂದ ಆತಿಥ್ಯ ಕ್ಷೇತ್ರ ಕೂಡ ಸಾಕಷ್ಟು ಹಳ್ಳ ಹಿಡಿದಿರುವಂಥದ್ದು ರೆಸ್ಟೋರೆಂಟ್ ಹೋಮ್ ಸ್ಟೇ ರೆಸಾರ್ಟ್ಗಳು ಸಂಕಷ್ಟದಲ್ಲಿವೆ ಹೀಗಾಗಿ ಜಿಎಸ್ಟಿ ಪ್ರಮಾಣವನ್ನ ಕಡಿಮೆ ಮಾಡುವಂತಹ ನಿರೀಕ್ಷೆಯಲ್ಲಿದ್ದಾರೆ ಇವರೆಲ್ಲ
ಮತ್ತು ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಪುನಶ್ಚೇತನಕ್ಕೆ ಕೂಡ ತುರ್ತು ಸಾಲ ಸೌಲಭ್ಯವನ್ನ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ಆ ಮೂಲಕ ಉದ್ಯೋಗ ಸೃಷ್ಟಿಗೆ ಒತ್ತು ಕೊಡುವಂತ ಲೆಕ್ಕಾಚಾರ ಇರುವಂತದ್ದು ಏನು ಕೂಲಿ ಕಾರ್ಮಿಕರಿಗೆ 10000 ದಿಂದ 15000 ವರೆಗೆ ಸಾಲವದ ಕೊಡುವಂತ ನಿರೀಕ್ಷೆ ಕೂಡ ಇರುವಂತದ್ದು ಹಾಗಾಗಿ ಈಗ ಸಣ್ಣ ಮಧ್ಯಮ ಪ್ರಮಾಣ ಆರೋಗ್ಯ ಕ್ಷೇತ್ರದಲ್ಲಿ ಬೆಟ್ಟದಷ್ಟು ನಿರೀಕ್ಷೆ ಇದೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ 2 ವರ್ಷದಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ನೆರವಿನ ಅವಶ್ಯಕತೆ ಇತ್ತು ಹಾಗಾಗಿ ಈ ಬಾರಿಯೂ ಕೂಡ ಆರೋಗ್ಯ ಕ್ಷೇತ್ರವನ್ನ ಗಮನದಲ್ಲಿ ಇಟ್ಕೊಂಡು ಒಂದಷ್ಟು ವಿಮೆ ಸೇರಿದಂತೆ ಒಂದಷ್ಟು ಯೋಜನೆಗಳನ್ನು ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ಕೋವಿಡ್ ನಿಂದ ಆರೋಗ್ಯ ವಿಮೆಗೆ ಈಗ ಹೆಚ್ಚು ಬೇಡಿಕೆ ಬಂದಿರುವಂತದ್ದು ಹಾಗಾಗಿ ಆರೋಗ್ಯ ವಿಮೆ ಪ್ರೀಮಿಯಂ ತೆರಿಗೆಯನ್ನು ಇಳಿಸಬಹುದು ಅನ್ನುವಂತ ನಿರೀಕ್ಷೆ ಇದೆ ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನವನ್ನ ಮೀಸಲಿಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು ಇನ್ನು ಕೊರೋನಾದಿಂದ ಆತಿಥ್ಯ ಕ್ಷೇತ್ರ ಸಾಕಷ್ಟು ಹಳ್ಳ ಹಿಡಿದಿರುವಂತದ್ದು ಪ್ರಮುಖವಾಗಿ ಈಗ ರೆಸ್ಟೋರೆಂಟ್ ಹೋಮ್ ಸ್ಟೇ ರೆಸಾರ್ಟ್ ಗಳು ಈಗ ಬಹಳ ನಷ್ಟವನ್ನ ಅನುಭವಿಸ್ತಾ ಇವೆ ಹಾಗಾಗಿ ಜಿಎಸ್ಟಿ ಪ್ರಮಾಣವನ್ನ ಕಡಿಮೆ ಮಾಡುವಂತ ನಿರೀಕ್ಷೆಗಳು ಕೂಡ ಇದೆ ಇನ್ನು ಉದ್ಯಮ ವಲಯಕ್ಕೆ ಬರುವುದಾದ್ರೆ ಸಣ್ಣ ಮಧ್ಯಮ ಉದ್ಯಮಗಳು ಸಾಕಷ್ಟು ನಷ್ಟವನ್ನ ಅನುಭವಿಸ್ತಾ ಇವೆ ಹಾಗಾಗಿ ಪುನಶ್ಚೇತನಕ್ಕೆ ತುರ್ತು ಸಾಲ ಆ ಮೂಲಕ ಉದ್ಯೋಗ ಸೃಷ್ಟಿಗೆ ಹೆಚ್ಚು ಒತ್ತನ್ನ ಕೊಡುವಂತ ನಿರೀಕ್ಷೆ ಇದೆ ಇನ್ನು ಕೂಲಿ ಕಾರ್ಮಿಕರಿಗೆ 10000 ದಿಂದ 15000 ಸಾಲದ ನಿರೀಕ್ಷೆಯನ್ನ ಕೂಡ ಮಾಡಲಾಗ್ತಾ ಇದೆ ಮಧ್ಯಮ ವರ್ಗದ ಬಹುದೊಡ್ಡ ನಿರೀಕ್ಷೆ ಅಂತಂದ್ರೆ ಅದು ತೆರಿಗೆ ವಿನಾಯಿತಿ ಕಳೆದ ವರ್ಷ ಬದಲಾವಣೆ ಮಾಡಿರಲಿಲ್ಲ 2020 ರಲ್ಲಿ ಇದ್ದಂತ ತೆರಿಗೆ ರೀತಿಯಲ್ಲೇ 2021 ರಲ್ಲೂ ಮುಂದುವರಿಕೆ ಮಾಡಲಾಗಿತ್ತು ಈ ಬಾರಿ ಬದಲಾಗುತ್ತಾ ಆದಾಯ ತೆರಿಗೆ ಸ್ಲ್ಯಾಬ್ ಅನ್ನುವಂಥದ್ದು ಸಾಕಷ್ಟು ಪ್ರಶ್ನೆ ಹಾಗೆ ನಿರೀಕ್ಷೆ ಇರುವಂಥದ್ದು ಎಷ್ಟು ಆದಾಯಕ್ಕೆ ಎಷ್ಟು ತೆರಿಗೆಯನ್ನು ವಿಧಿಸಬಹುದು ಕಳೆದ ಬಾರಿ ಎಷ್ಟಿತ್ತು ಈ ಬಾರಿ ವೆಚ್ಚಕ್ಕೆ ತೆರಿಗೆಯನ್ನು ಹಾಕ್ತಾರಾ ಇದೆಲ್ಲ ಪ್ರಶ್ನೆ ಇದೆ ಸಂಬಳದಾರರಿಗೆ 60000 ವರೆಗೆ ತೆರಿಗೆ ಡಿಡಕ್ಷನ್ ಅನ್ನು ಕೊಡ್ತಾರಾ ಅನ್ನುವಂತ ನಿರೀಕ್ಷೆ ಇದೆ ಆದಾಯ ತೆರಿಗೆ ಬದಲು ವೆಚ್ಚಕ್ಕೆ ತೆರಿಗೆಯನ್ನು ಘೋಷಿಸ್ತಾರಾ ಬಜೆಟ್ನತ್ತ ತೆರಿಗೆ ಪಾವತಿದಾರರು ಇದೀಗ ಚಿತ್ತ ಹರಿಸಿದ್ದಾರೆ ತೆರಿಗೆದಾರರಿಗೆ ಏನಾದರೂ ವಿನಾಯಿತಿ ಸಿಗುತ್ತಾ ಅನ್ನುವಂತ ನಿರೀಕ್ಷೆ ಇರುವಂಥದ್ದು ಯಾಕಂದ್ರೆ ಕಳೆದ ವರ್ಷ ತೆರಿಗೆ ಸ್ಲ್ಯಾಬ್ನಲ್ಲಿ ಯಾವುದೇ ಬದಲಾವಣೆ ಆಗಿರಲಿಲ್ಲ 2020 ರಲ್ಲಿದ್ದ ರೀತಿಯಲ್ಲಿಯೇ 2021 ರಲ್ಲೂ ಮುಂದುವರಿಕೆ ಮಾಡಲಾಗಿತ್ತು ಹಾಗಾಗಿ ಈ ಬಾರಿ ಆದಾಯ ತೆರಿಗೆ ಸ್ಲ್ಯಾಬ್ ಬದಲಾಗುತ್ತಾ ಅನ್ನುವಂಥ ನಿರೀಕ್ಷೆ ಇದೆ ಎಷ್ಟು ಆದಾಯಕ್ಕೆ ಎಷ್ಟು ತೆರಿಗೆಯನ್ನು ವಿಧಿಸಬಹುದು ಕಳೆದ ಬಾರಿ ಎಷ್ಟಿತ್ತು ಈ ಬಾರಿ ವೆಚ್ಚಕ್ಕೆ ತೆರಿಗೆಯನ್ನು ಹಾಕ್ತಾರಾ ಸಂಬಳದಾರರಿಗೆ 60000 ವರೆಗೆ ಡಿಡಕ್ಷನ್ ಅನ್ನು ಕೊಡ್ತಾರಾ ಆದಾಯ ತೆರಿಗೆ ಬದಲು ವೆಚ್ಚಕ್ಕೆ ತೆರಿಗೆಯನ್ನು ಘೋಷಿಸ್ತಾರಾ ಅನ್ನುವಂಥ ನಿರೀಕ್ಷೆ ಇರುವಂಥದ್ದು ಹಾಗಾಗಿ ತೆರಿಗೆ ಪಾವತಿದಾರರು ಕೂಡ ಇವತ್ತಿನ ಬಜೆಟ್ನಲ್ಲಿ ನಮಗೆ ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಡ್ತಾರೆ ಕೇಂದ್ರ ಸರ್ಕಾರದಿಂದ ಅಂತ ನಿರೀಕ್ಷೆಯಿಂದ ಇವತ್ತಿನ ಬಜೆಟ್ ಬಗ್ಗೆ ಸಾಕಷ್ಟು ಕುತೂಹಲದಿಂದ ವೆಯ್ಟ್ ಮಾಡ್ತಿದ್ದಾರೆ ಸೊ ವಾರ್ಷಿಕ ಆದಾಯವನ್ನು ನಾವು ನೋಡೋದಾದ್ರೆ 2021-22 ಯಾವ ರೀತಿಯಾಗಿತ್ತು ಅಂತ 2.5 ಲಕ್ಷದವರೆಗೆ ಯಾವುದೇ ರೀತಿಯಾದಂತಹ ತೆರಿಗೆ ಇರಲಿಲ್ಲ 2.5 ರಿಂದ 5 ಲಕ್ಷದವರೆಗೆ 5% ತೆರಿಗೆಯನ್ನು ಹಾಕಬಹುದು ಅನ್ನುವಂಥ ನಿರೀಕ್ಷೆ ಇದೆ 5 ರಿಂದ 10 ಲಕ್ಷದವರೆಗೆ 20% 10 ಲಕ್ಷದ ಮೇಲ್ಪಟ್ಟು 30% ತೆರಿಗೆ ವಿನಾಯಿತಿ ಅವಕಾಶವನ್ನು ಮಾಡಿಕೊಡಬಹುದು ಅನ್ನುವಂಥ ನಿರೀಕ್ಷೆ ಇದೆ ಆದಾಯ ತೆರಿಗೆ ಸ್ಲ್ಯಾಬ್ 2 ಅಂದರೆ ವಾರ್ಷಿಕ ಆದಾಯ 2021-22 ಹೇಗಿತ್ತು ಅನ್ನೋದನ್ನು ನೋಡೋದಾದ್ರೆ 2.5 ಲಕ್ಷದವರೆಗೆ ಯಾವುದೇ ರೀತಿಯಾದಂಥ ತೆರಿಗೆ ಇರೋದಿಲ್ಲ 2.5 ರಿಂದ 5 ಲಕ್ಷದವರೆಗೆ 5% ತೆರಿಗೆ ವಿನಾಯಿತಿಯನ್ನು ಕೊಡಬಹುದು ಅನ್ನುವಂಥ ನಿರೀಕ್ಷೆ ಇದೆ ಹಾಗಾಗಿ ತೆರಿಗೆ ಕಟ್ಟುವಂಥ ತೆರಿಗೆದಾರರು ಈಗ ನಮಗೆ ಯಾವ ರೀತಿಯಾದಂಥ ತೆರಿಗೆ ವಿನಾಯಿತಿಯನ್ನು ಕೊಡ್ತಾರೆ ಅಂತ ಬಹಳ ಕುತೂಹಲದಿಂದ ಈ ಬಾರಿಯ ಬಜೆಟನ್ನು ಕಾಯ್ತಾ ಇದ್ದಾರೆ ಭಾರತ ಸರ್ಕಾರದ ಮುಂದೆ ಏನು 3 ಕೃಷಿ ಕಾಯ್ದೆಗಳ ಪ್ರಸ್ತಾಪ ಆಯಿತು ಸರ್ಕಾರ ಅದನ್ನೇನು ಶಾಸನಬದ್ಧವಾಗಿ ವಾಪಸ್ ಪಡೆದಿದ್ದಾರೆ ಇನ್ನು ಭಾಳ ಪ್ರಮುಖವಾದಂಥ ಒಂದು ಡಿಮ್ಯಾಂಡ್ ಏನಂದರೆ MSP ಗ್ಯಾರಂಟಿ ಬಿಲ್ ಒಂದು ಪಾಸ್ ಮಾಡಿ ಅಂತ ಹೇಳಿ MSP ಗ್ಯಾರಂಟಿ ಕೊಡೋ ಮೂಲಕ ಭಾರತ ಸರ್ಕಾರ ಏನು ಮಾರ್ಕೆಟಿಂಗ್ ಫ್ಲಕ್ಚುಯೇಷನ್ನಿಂದ ಏನು ನಷ್ಟ ಉಂಟಾಗುತ್ತೆ ಕೃಷಿ ವಲಯಕ್ಕೆ ಅದನ್ನು ಭರ್ತಿ ಮಾಡಲಿಕ್ಕೆ ಸರ್ಕಾರ ರಿವಾಲ್ವಿಂಗ್ ಫಂಡನ್ನು ಕ್ರಿಯೇಟ್ ಮಾಡ್ಕೋಬೇಕು ಸೆಂಟ್ರಲ್ ಗೌರ್ಮೆಂಟ್ ಇದರ ಜೊತೆಗೆ ಗ್ರಾಮೀಣ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂಗೆ ಇದು ಭಾಳ ಮುಖ್ಯವಾದ ಗ್ರಾಮೀಣ ಪ್ರದೇಶದ ಕೈಗಾರಿಕೆಗಳು ಗ್ರಾಮೀಣ ಗುಡಿ ಕೈಗಾರಿಕೆಗಳು ಇದಕ್ಕೆ ಆದ್ಯತೆಯನ್ನು ಕೊಡಬೇಕು
ಹೆಚ್ಚು ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಅಲ್ಲೇನೇ ಹೆಚ್ಚು ಅವಕಾಶ ಇರೋದು ಡೆಲ್ಲಿ ಬೆಂಗಳೂರಲ್ಲಲ್ಲ ಆದಿಕಲಿ ಭಾರತ ಸರ್ಕಾರ ಹೆಚ್ಚು ಆದ್ಯತೆಯನ್ನು ಗ್ರಾಮೀಣ ಪ್ರದೇಶ ಮತ್ತು ರೈತರ ಹಿತಾಸಕ್ತಿಯನ್ನು 11 ಗಂಟೆಗೆ ಸರಿಯಾಗಿ ಇವತ್ತು ಬಜೆಟ್ ಮಂಡನೆ ಆಗ್ತಾ ಇರುವಂತದ್ದು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ 1 2 3 ಬಿಗ್ ಬ್ರೇಕಿಂಗ್ 2022-23 ಆಯವ್ಯಯವನ್ನು ಮಂಡಿಸಲಿದ್ದಾರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 11 ಗಂಟೆಗೆ ಕೇಂದ್ರ ಬಜೆಟ್ ಮಂಡನೆಯಾಗಲಿದೆ ರಾಜ್ಯದ ಜನತೆ ಸೇರಿದಂತೆ ದೇಶಾದ್ಯಂತ ಜನರಿಗೆ ಈ ಬಾರಿಯ ಬಜೆಟ್ ಹೇಗಿರಲಿದೆ ಜನಪ್ರಿಯ ಬಜೆಟ್ ಅನ್ನು ನಿರೀಕ್ಷಿಸಬಹುದಾ ಅನ್ನುವಂತಹ ಕುತೂಹಲ ಇರುವಂತದ್ದು ಇದೆಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಪಡ್ಕೊಳ್ಳೋಣ ನಮ್ಮ ದೆಹಲಿ ಪ್ರತಿನಿಧಿ ಧರಣೀಶ್ ಬೂಕನಕೆರೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಧರಣೀಶ್ 11 ಗಂಟೆಗೆ ಸರಿಯಾಗಿ ಇವತ್ತು ಕೇಂದ್ರ ಬಜೆಟ್ ಮಂಡನೆ ಆಗ್ತಾ ಇದೆ ದೇಶದ ಆರ್ಥಿಕ ಪರಿಸ್ಥಿತಿಯನ್ನ ಗಮನದಲ್ಲಿಟ್ಟುಕೊಂಡು ಜನಪ್ರಿಯ ಬಜೆಟ್ ಅನ್ನು ಈ ಬಾರಿ ನಿರೀಕ್ಷೆ ಮಾಡಬಹುದು ಈಗ ಆಕ್ಚುಲಿ ಏನೋ ಒಂದು 5 ರಾಜ್ಯಗಳ ಚುನಾವಣೆ ಇದೆ ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಜನ ಬಹಳ ಸಂಕಷ್ಟದಲ್ಲಿದ್ದಾರೆ ಇತ್ತೀಚೆಗೆ ನಾವು ನೋಡ್ತಾ ಇದ್ವಿ ಕೆಲವು ತಿಂಗಳ ಹಿಂದೆ ಪ್ರತಿದಿನ ಏನೋ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆದಾಗ ಸಹಜವಾಗಿ ಅದು ಬೇರೆ ಬೆಲೆ ಏರಿಕೆಗೂ ಕೂಡ ಕಾರಣ ಆಗುತ್ತೆ ಸೊ ಹಾಗಾಗಿ ಆ ಬೆಲೆ ಏರಿಕೆಯಿಂದಾಗಿ ಜನ ಏನೋ ತೊಂದರೆಗೆ ಈಡಾಗಿದ್ರು ಮತ್ತು ಎಲ್ಲ ರೀತಿಯಲ್ಲೂ ಕರೋನಾ ಬಂದ ನಂತರ ಎಲ್ಲ ರೀತಿಯಲ್ಲೂ ಕೂಡ ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗೆ ಮತ್ತು ಆರ್ಥಿಕವಾದಂತಹ ನಷ್ಟಕ್ಕೆ ಕಾರಣವಾಗಿದ್ದರು ಸೊ ನಷ್ಟಕ್ಕೆ ಒಳಗಾಗಿದ್ರು ಅದರಿಂದಾಗಿ ಈಗ ಒಂದು ಒಂದು ಸಮಗ್ರವಾದಂತಹ ಆರ್ಥಿಕ ಪುನಶ್ಚೇತನ ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳಬೇಕಿದೆ ಈ ಬಜೆಟ್ನಲ್ಲಿ 2000 ಅಂದರೆ ಈಗ ನಮಗೆ ಕರೋನಾ ಬರೋಕ್ಕಿಂತ ಮೊದಲೇ ಕೂಡ ದೇಶದ ಆರ್ಥಿಕ ಸ್ಥಿತಿ ಬಹಳ ಏನೋ ಒಂದು ರೀತಿಯಲ್ಲಿ ಕೆಳಮುಖವಾಗೇ ಇತ್ತು ಸೊ ಅದರಿಂದಾಗಿ ಮತ್ತು ಅದ್ರ ಮೇಲೆ ಒಂಥರ ಗಾಯದ ಮೇಲೆ ಬರೆ ಎಳೆದ ರೀತಿಯಲ್ಲಿ ಕರೋನಾ ಬಂತು ಲಾಕ್ಡೌನ್ ಆಯಿತು ಇದರಿಂದಾಗಿ ದೇಶದ ಆರ್ಥಿಕ ಸ್ಥಿತಿ ಇನ್ನಷ್ಟು ಏನೋ ಕೆಟ್ಟಿದೆ ಇದರ ಪರಿಣಾಮವಾಗಿ ಈಗ ಏನೋ GDPಯನ್ನು ಹೆಚ್ಚಿಸಲಿಕ್ಕೆ ಕ್ರಮವನ್ನು ತೆಗೆದುಕೊಳ್ಬೇಕು ಆರ್ಥಿಕ ನಾನು ಆಗಲೇ ಹೇಳಿದ್ನಲ್ಲ ಸಮಗ್ರವಾದಂತಹ ಆರ್ಥಿಕ ಪುನಶ್ಚೇತನಕ್ಕೆ ಕ್ರಮ ಕೈಗೊಳ್ಬೇಕು ಉದ್ಯೋಗ ಸೃಷ್ಟಿಗೆ ಕ್ರಮ ಕೈಗೊಳ್ಬೇಕು ಒಂದು ಕಡೆ ಅಂದರೆ ಜನರಿಗೆ ಪ್ರೋತ್ಸಾಹದಾಯಕವಾದಂತಹ ಹಣವನ್ನು ನೀಡುವ ಮುಖಾಂತರ ಯೋಜನೆಗಳನ್ನು ನೀಡುವ ಮುಖಾಂತರ ಅವರನ್ನು ಪೋಷಿಸಬೇಕು ಅಥವಾ ಅವರಿಗೆ ಸಹಕರಿಸಬೇಕು ಇನ್ನೊಂದು ಕಡೆ ದೇಶದ ಆರ್ಥಿಕತೆಯನ್ನು ಕೂಡ ಅದರಲ್ಲೂ ಕೂಡ ಸಮತೋಲನವನ್ನು ಕಾಪಾಡಿಕೊಳ್ಬೇಕು ಈ ರೀತಿಯ ಬಹಳ ಏನೋ ಒಂದು ಕಷ್ಟದ ಪರಿಸ್ಥಿತಿ ಈಗ ಇದೆ ಅದನ್ನು ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಹೇಗೆ ನಿಭಾಯಿಸ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕು ಅದೇ ಕಾರಣಕ್ಕೋಸ್ಕರ ಇವತ್ತು ಎಲ್ಲರಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಿರೀಕ್ಷೆ ಇದೆ ಈ ಒಂದು ಬಜೆಟ್ ಮೇಲೆ ಅಂದರೆ ಯಾವುದೇ ವರ್ಗ ಅದು ರೈತಾಪಿ ವರ್ಗ ಇರ್ಬೋದು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು ಅಥವಾ ಉದ್ಯೋಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಸೊ ಹಂಗಾಗಿ ಈ ಬಹು ನಿರೀಕ್ಷಿತ ಬಜೆಟ್ ಇವತ್ತು ಮಂಡನೆಯಾಗುತ್ತೆ ಕರೋನಾ ನಂತರದ 2ನೇ ಬಜೆಟ್ ಪೇಪರ್ಲೆಸ್ ಬಜೆಟ್ ಮಂಡನೆಯಾಗುತ್ತೆ ಸಹಜವಾಗಿ ಬಹಳವಾದಂತಹ ನಿರೀಕ್ಷೆಗಳಿದ್ದಾವೆ ಕಾದು ನೋಡಬೇಕಾಗುತ್ತೆ ಥ್ಯಾಂಕ್ ಯು ಧರಣೀಶ್ ತಮ್ಮೆಲ್ಲ ಮಾಹಿತಿಗಾಗಿ ಒಟ್ಟಾರೆ ದೇಶದ ಜನ ಇವತ್ತಿನ ಬಜೆಟ್ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡು ಕಾಯ್ತಾ ಇದ್ದಾರೆ ರಾಜ್ಯದ ಮಟ್ಟಿಗೆ ಮಾತನಾಡೋದಾದರೆ ರಾಜ್ಯದ ಜನರಿಗೂ ಕೂಡ ಸಾಕಷ್ಟು ನಿರೀಕ್ಷೆಗಳಿರುವಂಥದ್ದು ರಾಜ್ಯದ ಜನರ ನಿರೀಕ್ಷೆಗಳೇನು ಯಾವುದೆಲ್ಲ ಕೊಡುಗೆಗಳು ಸಿಗಬಹುದು ಈಗ ಏನೆಲ್ಲ ಬೇಡಿಕೆಗಳನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೇಂದ್ರದ ಮುಂದಿಟ್ಟಿದ್ದಾರೆ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ಚಿಕ್ಕ ಬ್ರೇಕ್ ಆದಮೇಲೆ 1 2 3 ಬಿಗ್ ಬ್ರೇಕಿಂಗ್ ಈ ವರ್ಷ ಬಜೆಟ್ನಲ್ಲಿ ವಿಶೇಷವಾಗಿ GSTಯಿಂದ 1000 ಕೋಟಿ ರೂಪಾಯಿ ರೆವಿನ್ಯೂ ಗೌರ್ಮೆಂಟ್ ಬರ್ತಾ ಇದೆ ಅದರ ಪ್ರಕಾರ ಈಕ್ವಲ್ ಆಗಿ ಹಂಚುವಂತ ವ್ಯವಸ್ಥೆ ಪ್ರಪ್ರಥಮವಾಗಿ ಕರ್ನಾಟಕ ಶೇರ್ ಬರಬೇಕ ಸನ್ಮಾನ್ಯ ಸುರೇಶ್ ಅಂಗಡಿ ಅವರು ಇದ್ದಾಗೂ ಬಹಳ ಪಕ್ಷಾತೀತವಾಗಿ ಹೇಳ್ಬೇಕಂದ್ರೆ ಬಹಳ ಒಳ್ಳೆ ಕೆಲಸ ಈ ಭಾಗದಲ್ಲಿ ಮಾಡಿದ್ದಾರೆ ಅವರನ್ನು ಕನಸು ಕಂಡಿದ್ರು ಹುಬ್ಳಿ ಧಾರವಾಡ ಕಿತ್ತೂರು ಬೆಳಗಾಂ ಆ ರೇಲ್ ಲೈನಿಗೆ ಹೆಚ್ಚಿನ ಅನುದಾನ ಕೊಟ್ಟು ಆ ಹುಬ್ಳಿ ಬೆಳಗಾಂ ರೇಲ್ ಲೈನ್ ಮುಕ್ತಾಯ ಮಾಡಿದರೆ ಸುರೇಶ್ ಅಂಗಡಿ ಅವರಿಗೆ ಕೇಂದ್ರ ಸರ್ಕಾರ ಆಗಲಿ ನಮ್ಮ ಭಾಗದ ಜನಪ್ರತಿ ಶ್ರದ್ಧಾಂಜಲಿ ಕೊಟ್ಟಂಗೆ ಆಗ್ತದೆ ಅಂತ ಹೇಳಿಕೆ ಇಷ್ಟಪಡ್ತಾನೆ ಈ ನಮ್ಮ ಭಾಗದ ಜನರಿಗೆ ನೀರಿನ ಏನು ಬವಣೆ ಇದೆ ಅದ ಮುಕ್ತಾಯ ಮಾಡಲಿಕ್ಕೆ ಒಂದು ದೊಡ್ಡ ಮೊತ್ತ ಕೊಟ್ಟು ಕಲ್ಸ ಬಂಡೂರಿ ಈ ಮೂರು ಕೆಲಸ ಮಾಡಿದರೆ ಬಹುತೇಕ ನಮ್ಮ ನಿರೀಕ್ಷೆ ಬಹಳ ಫಲಿಭೂತ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮ್ಮ ಈ ಭಾಗದಲ್ಲಿ ಗುಟ್ಕಾ ಆಗಲಿ ತಂಬಾಕು ಆಗಲಿ ಕ್ಯಾನ್ಸರ್ ಇಸ್ ಆನ್ ರೈಸ್ ಹುಬ್ಬಳ್ಳಿಯ ಕರ್ನಾಟಕ ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಒಂದು ರೀಜನಲ್ ಕ್ಯಾನ್ಸರ್ ಸೆಂಟರ್ ಮಾಡಲಿಕ್ಕೆ ಉತ್ತೇಜನ ಧನ ಸಹಾಯ ಕೊಟ್ಟರೆ ಈ ಭಾಗದ 8 ಜಿಲ್ಲೆಗಳ ಜನರಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ
ಒತ್ತಾಯಪೂರ್ವಕವಾಗಿ ವಿನಂತಿ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್. ಕೇಂದ್ರದ ಬಜೆಟ್ ಬಗ್ಗೆ ರಾಜ್ಯದ ಜನರಿಗೂ ಕೂಡ ಸಾಕಷ್ಟು ನಿರೀಕ್ಷೆಗಳಿರುವಂತದ್ದು. ರಾಜ್ಯದ ಜನರ ನಿರೀಕ್ಷೆ ಏನು ಇದೆ, ಎಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್, ರಾಜ್ಯದ ಪಾಲಿನ ಜಿಎಸ್ಟಿ ಪರಿಹಾರ ಸೇರಿದಂತೆ ನೀರಾವರಿ ಯೋಜನೆಗಳು, ಸಣ್ಣ ಮಧ್ಯ ಪ್ರಮಾಣದ ಉದ್ದಿಮೆಗಳು, ಆರ್ಥಿಕ ವಲಯ ಹಾಗೆ ಆರೋಗ್ಯ ಕ್ಷೇತ್ರ, ಈ ಎಲ್ಲಾ ವಲಯಗಳಲ್ಲೂ ಕೂಡ ಸಾಕಷ್ಟು ನಿರೀಕ್ಷೆ ಇರುವಂತದ್ದು. ಸೊ ರಾಜ್ಯದ ಜನರ ನಿರೀಕ್ಷೆಗಳು ಹಾಗೆ ಏನೆಲ್ಲ ಕೊಡುಗೆಗಳು ಸಿಗಬಹುದು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗೋದಾದ್ರೆ, ಹೌದು ಸೌಮ್ಯ, ಏನು ಕೊರೋನಾ ಮಧ್ಯೆ ಇದೀಗ ಎರಡನೇ ಬಜೆಟ್ ಅನ್ನು ಕೇಂದ್ರ ಸರ್ಕಾರ ಮಂಡಿಸ್ತಾ ಇರುವಂಥದ್ದು. ಈ ಬಜೆಟ್ ಮೇಲೆ ರಾಜ್ಯದ ಜನರಿಗೆ, ಅಂದರೆ ಕನ್ನಡಿಗರಿಗೆ ದೊಡ್ಡ, ಅಂದರೆ ಬೆಟ್ಟದಷ್ಟು ದೊಡ್ಡದಾಗಿರುವಂಥ ಒಂದಿಷ್ಟು ನಿರೀಕ್ಷೆಗಳು ಖಂಡಿತ ಇದ್ದಾವೆ. ಅಂದರೆ ಕಳೆದ ಬಾರಿ ಬಜೆಟ್ನಲ್ಲಿ ದಿನಬಳಕೆಯ ವಸ್ತುಗಳ ಮೇಲೆ ಒಂದಿಷ್ಟು ದರಗಳನ್ನು, ಅಂದರೆ ಜಿ ಎಸ್ ಟಿ ತೆರಿಗೆ ಹಣವನ್ನು ಹೆಚ್ಚಿಸಲಾಗಿದೆ. ಆ ಹಣವನ್ನೆಲ್ಲ ಈ ಬಾರಿ ಕಡಿಮೆ ಮಾಡ್ತಾರೆ ಅನ್ನುವಂಥ ಒಂದು 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 ಆಸೆಯಿಂದ, ಆಸೆ ಕಣ್ಣಿನಿಂದ ಮತ್ತು ನಿರೀಕ್ಷೆಯಿಂದ ರಾಜ್ಯದ ಜನರು ಎದುರು ನೋಡ್ತಾ ಇದ್ದಾರೆ. ಇದರ ಜೊತೆಗೆ ಕೆಲವೊಂದಿಷ್ಟು ಅಭಿವೃದ್ಧಿಗಳಿಗೆ, ಮುಖ್ಯವಾಗಿ ಈಗಾಗಲೇ ಏನು ಕೈಗೆತ್ತಿಕೊಂಡಿರುವಂತಹ ಕಾರಿಡಾರ್ ರಸ್ತೆಗಳಾಗಿರ್ಬೋದು, ಮತ್ತೆ ವೈದ್ಯಕೀಯ ವಿಮೆ ಆಗಿರ್ಬೋದು, ಮತ್ತೆ ವೈದ್ಯಕೀಯ ಕ್ಷೇತ್ರಗಳಲ್ಲಿ ಒಂದಿಷ್ಟು ಪುನಶ್ಚೇತನ ಕಾಣುವಂತಹ ಒಂದಿಷ್ಟು ಬೆಳವಣಿಗೆಗಳು, ಮತ್ತೆ ಅದಕ್ಕೆ ಬೇಕಾಗಿರುವಂತಹ ಅನುದಾನಗಳನ್ನು ಕೂಡ ರಾಜ್ಯ ಎದುರು ನೋಡ್ತಾ ಇದೆ. ಈಗಾಗಲೇ ವಸತಿ, ಅಂದ್ರೆ 8 ಲಕ್ಷಕ್ಕೂ ಅಧಿಕ ಮನೆಗಳನ್ನು ನಿರ್ಮಿಸಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಒಂದಿಷ್ಟು ಬೇಡಿಕೆಗಳನ್ನು ಸ್ವತಃ ಸಿಎಂ ಬೊಮ್ಮಾಯಿ ಕೂಡ ಕೇಂದ್ರ ಸರ್ಕಾರ ಕೊಟ್ಟಿದ್ದಾರೆ. ಈ ಪೈಕಿ ಯಾವುದೆಲ್ಲ ಬೇಡಿಕೆಗಳು, ಯಾವುದೆಲ್ಲ ನಿರೀಕ್ಷೆಗಳು ಅನ್ನುವಂಥ ಕನಸುಗಳೇನಿದೆ ಅವೆಲ್ಲ ನೆನೆಸಾಗುತ್ತೆ ಅನ್ನುವಂಥದ್ದು ಇವತ್ತು 11 ಗಂಟೆಗೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸುವಂತಹ ಬಜೆಟ್ ಮೇಲೆ, ಬಜೆಟ್ ನಂತರ ಅದು ಗೊತ್ತಾಗುತ್ತೆ. ಬಜೆಟ್ ಕೇಂದ್ರ ಸರ್ಕಾರ ಸಂಸತ್ತಿನಲ್ಲಿ ಬಜೆಟ್ ಮಂಡನೆಯಾದ ಬಳಿಕ ಒಂದು ತುರ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ಸಿಎಂ ಬೊಮ್ಮಾಯಿ ಅವರು ಕರೆದಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯಕ್ಕೆ ಏನೇನು ಸಿಕ್ತು ಅನ್ನೋದ್ರ ಬಗ್ಗೆ ಅವರು ಒಂದು ವಿವರಣೆಯನ್ನು ಕೂಡ ನೀಡಲಿದ್ದಾರೆ. ಒಟ್ಟಾರೆ ನೋಡೋಣ, ಸಾಕಷ್ಟು ನಿರೀಕ್ಷೆಗಳಿರುವಂತದ್ದು. ಆ ನಿರೀಕ್ಷೆಗಳನ್ನ ಎಷ್ಟು ಮಟ್ಟಿಗೆ ಪೂರೈಕೆ ಮಾಡ್ತಾರೆ, ಆರ್ಥಿಕ ಪುನಶ್ಚೇತನಕ್ಕೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ, ಯಾವ್ದು ಏರಿಕೆ ಆಗುತ್ತೆ, ಯಾವ್ದು ಇಳಿಕೆ ಆಗುತ್ತೆ, ಇದೆಲ್ಲದರ ಕಂಪ್ಲೀಟ್ ಮಾಹಿತಿಯನ್ನ ನಿರಂತರವಾಗಿ 9 ಗಂಟೆಯಿಂದ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಆರ್ಥಿಕ ತಜ್ಞರು ಕೂಡ ಇರ್ತಾರೆ, ಸೊ ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ಈ ಹೊತ್ತಿನ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ. ಒನ್ ಟೂ ತ್ರೀ ಬಿಗ್ ಬ್ರೇಕಿಂಗ್.